ಬೆಳಗಾವಿಯಲ್ಲಿ ಕೊರೋನಾ ವೈರಸ್ ಕೇಸ್ ಪತ್ತೆಯಾಗಿಲ್ಲ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್. ಜಿಲ್ಲೆಯಲ್ಲಿ ಕೊರೋನಾನಂತಹ ಯಾವುದೇ ಕೇಸ್ಗಳು ಪತ್ತೆಯಾಗಿಲ್ಲ. ಚೀನಾ ಶ್ರೀಲಂಕಾದಿಂದ ಬಂದಿದ್ದ 9 ಮಂದಿಗೆ ಸ್ಕ್ರೀನ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕೊರೋನಾ ವೈರಸ್ ಕೇಸ್ ಯಾವುದು ಕೂಡ ಪತ್ತೆಯಾಗಿಲ್ಲ. ಬೆಳಗಾವಿ ಜಿಲ್ಲಾಡಳಿತದಿಂದ ವದಂತಿಗೆ ತೆರೆಯನ್ನ ಮಾಡಲಾಗಿದೆ. ಈಗ ಜಿಲ್ಲೆಯಲ್ಲಿ ಕೊರೋನಾನಂತಹ ಯಾವುದೇ ಕೇಸ್ಗಳು ನಮಗೆ ಸಿಕ್ಕಿಲ್ಲ. ಬೇರೆ ಬೇರೆ ದೇಶದಿಂದ ಏನು ಬಂದಿದ್ರು, ಚೀನಾ ಶ್ರೀಲಂಕಾ ಅಥವಾ ಚೀನಾದ ನೆರೆಯ ರಾಷ್ಟ್ರಗಳಿಂದ ಏನು ಬಂದಿದ್ರು, ಅವರ ತಪಾಸಣೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿಲೀಪ್ ಅವರಿಂದ. ಎಸ್ ದಿಲೀಪ್, ಈ ಬೆಂಗಳೂರಲ್ಲಿ ವೈರಸ್ ಪತ್ತೆಯಾಗಿದೆ, ಸೋಂಕು ಪತ್ತೆಯಾಗಿದೆ ಅಂದಿದ್ದೆ ತಡ ಬೇರೆ ಬೇರೆ ಭಾಗದಲ್ಲಿ ಅಲರ್ಟ್ ಆಗಿಬಿಟ್ಟಿದ್ರು ಜನ, ಅಲ್ಲೇನಿದೆ ನ್ಯೂಸ್ ಈಗ? ಸಭಾ, ಏನಂತಂದ್ರೆ ಬೆಳಗಿಂದನು ಕೂಡ ಇದನ್ನು ಕೊರೋನಾ ವೈರಸ್ ಜನ ಬಂದಿದ್ದಾರೆ ಹಾಗೆ ಅಂತ ಒಂದು ಚಿಕ್ಕವಾಗಿ ಚರ್ಚಿಸೋದು. ಆದ್ರೆ 9 ಜನರಿಗೆ ಒಂದು ಚೆಕ್ ಅನ್ನು ಮಾಡಿದ್ರೆ ಆಗ ಯಾವುದು ಕೂಡ ಏನಂತಂದ್ರೆ ಪಾಸಿಟಿವ್ ಬಂದಿಲ್ಲ. ಹೀಗಾಗಿ ಈ ತರ ಭಯಭೀತಿ ಆಗೋದು ಬೇಡ, ಯಾವುದು ಕಾರಣಕ್ಕೂ ಕೂಡ ಏನಂತಾರೆ ಪ್ಯಾನಿಕ್ ಆಗ್ಬೇಡಿ ಹಾಗೆ ಅಂತೇಳಿ ಬೆಳಗಾವಿ ಜಿಲ್ಲಾಧಿಕಾರಿಗಳಂತ ಬೊಮ್ಮನಹಳ್ಳಿ ಅವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಏನಂತಂದ್ರೆ ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ. ಬೆಳಗಾವಿ ಜಿಲ್ಲೆಯ ನಗರ ಆಗ್ಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ತರ ಈ ತರ ವೈರಸ್ ಪತ್ತೆ ಆಗಿಲ್ಲ ಅಂತೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸಭಾ. ಓಕೆ ದಿಲೀಪ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಆರೋಗ್ಯ ಸಚಿವರಾಗಿರುವಂತಹ ರಾಮುಲು ಅವರು ಆರೋಗ್ಯ ಅಧಿಕಾರಿಗಳ ಜೊತೆ ಈ ಕುರಿತಂತೆ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು, ಸೊ ಆ ಕುರಿತಂತೆ ಎಲ್ಲವನ್ನು ಕೂಡ ಮಾಡಲಾಗಿದೆ. ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಕೊರೋನಾ ವೈರಸ್ ತಪಾಸಣೆಗಾಗಿ ಲ್ಯಾಬ್ಗಳನ್ನು ಕೂಡ ತೆರೆಯಲಾಗಿದೆ. ಹಾಗಾದರೆ ಕೊರೋನಾ ತಡೆಗೆ ಸರ್ಕಾರದಿಂದ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಂತ ನೋಡೋಣ. ಬೆಂಗಳೂರಲ್ಲಿ 2 ಲ್ಯಾಬ್ಗಳನ್ನು ಈಗಾಗಲೇ ತೆರೆಯಲಾಗಿದೆ. ಒಂದು ರಾಜೀವ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಇದ್ರೆ ಮತ್ತೊಂದು ವಿಕ್ಟೋರಿಯಾ ಆವರಣದಲ್ಲಿ ಈ ಲ್ಯಾಬ್ಗಳನ್ನ ಮಾಡಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ 630 ಬೆಡ್ ರಿಸರ್ವ್ ಮಾಡಲಾಗಿದೆ, ಅದು ಕೇವಲ ಕೊರೋನಾ ಪೀಡಿತರಿಗೆ ಮಾತ್ರ. 1688 ಖಾಸಗಿ ಆಸ್ಪತ್ರೆ ಬೆಡ್ಗಳನ್ನು ಐಸೋಲೇಷನ್ ಆಗಿ ರಿಸರ್ವ್ ಮಾಡಿದ್ದಾರೆ. ಇನ್ನು 247 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳ ತಪಾಸಣೆ ನಡೆದಿದೆ, ಆದರೆ ಎಲ್ಲವೂ ಕೂಡ ದೇವರ ದಯೆಯಿಂದ ನೆಗೆಟಿವ್ ಬಂದಿದೆ. 284 ಮಂದಿ ಶಂಕಿತರಿಗೆ ಮನೆಯಲ್ಲೇ ಇರಲು ಸೂಚಿಸಿದ್ದಾರೆ. ಅದು ಒಂದಿನ ಎರಡು ದಿನ ಅಲ್ಲ, 29 ದಿನ ಅವರು ಅವ್ರ ಮನೆಯಲ್ಲೇ ಇರಬೇಕು, ಮನೆಯನ್ನ ಬಿಟ್ಟು ಆಚೆ ಬರಬಾರದು ಅನ್ನುವಂತಹ ಇನ್ಸ್ಟ್ರಕ್ಷನ್ ಇದು. ಕೊರೋನಾ ಗೊಂದಲ ನಿವಾರಣೆಗೆ 104 ಸಹಾಯವಾಣಿಯನ್ನು ಕೂಡ ತೆರೆದಿದ್ದಾರೆ. ನಿಮ್ಗೆ ಏನಾದರೂ ಗೊಂದಲ ಇದ್ರೆ 104 ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು.